ಒಂದು ಡಬಲ್ ಎ ಬ್ಯಾಟರಿಯ ಮೇಲೆ ಬರೆದಿರುವ 1.5 ವೋಲ್ಟ್ ಎಂದರೆ ಏನಿರಬಹುದು? ಇಲ್ಲವೇ 230 ವೋಲ್ಟ್ ಒದಗಿಸುವ ವಿದ್ಯುತ್ ಔಟ್ಲೆಟ್ ಎಂದರೇನು? ಇಲ್ಲವೇ ಒಂದು USB ಪೋರ್ಟ್ ಕೆಲಸ ಮಾಡಲು 5 ವೋಲ್ಟ್ ಬೇಕು ಎಂಬುದರ ಅರ್ಥವೇನು ಎಂದು ನೀವು ಯೋಚಿಸಿದ್ದೀರಾ? ಈ ಎಲ್ಲಾ ಪ್ರಶ್ನೆಗಳು ವೋಲ್ಟೇಜ್ನೊಂದಿಗೆ ತಳಕು ಹಾಕಿಕೊಂಡಿವೆ. ಬನ್ನಿ, ಈ ಅಂಕಿಗಳು ಏನನ್ನು ಹೇಳುತ್ತವೆ ಎಂದು ತಿಳಿದುಕೊಳ್ಳೋಣ. ಇದನ್ನು ನೀವು ತಿಳಿದುಕೊಂಡರೆ ಸರಳವಾದ ವಿದ್ಯುತ್ ಸುತ್ತು ಅಂದರೆ ಸರ್ಕ್ಯೂಟ್ಗಳನ್ನು ಬಿಡಿಸಿ ನೋಡಲು ಮತ್ತು ವಿದ್ಯುತ್ಗೆ ಸಂಬಂಧಿಸಿದ ಲೆಕ್ಕಗಳನ್ನು ಮಾಡಲು ಸುಲಭವಾಗುತ್ತದೆ. ಇಲ್ಲವೇ ನಿಮ್ಮ ದಿನ ಬಳಕೆಯ ಸಲಕರಣೆಗಳ ಮೇಲೆ ಬರೆದಿರುವ ವೋಲ್ಟೇಜ್ ಅಂಕಿಗಳ ಗುಟ್ಟು ನಿಮಗೆ ಗೊತ್ತಾಗುತ್ತದೆ. ಕಣಗಳು ಕೂಡು ಹುರುಪು ಅಂದರೆ ಪಾಸಿಟಿವ್ ಚಾರ್ಜ್, ಇಲ್ಲವೇ ಕಳೆ ಹುರುಪು ಅಂದರೆ ನೆಗೆಟಿವ್ ಚಾರ್ಜ್ ಹೊಂದಿರಬಹುದು. ಈ ಹುರುಪನ್ನು ಇಂಗ್ಲಿಷ್ನ ಚಿಕ್ಕ ಕ್ಯೂ ಅಕ್ಷರದಿಂದ ಗುರುತಿಸುತ್ತಾರೆ. ಹುರುಪು ಅಂದರೆ ಚಾರ್ಜ್ ಅನ್ನು ಕೂಲಂ ಎಂಬ ಅಳತೆಗೋಲಿನಿಂದ ಅಳತೆ ಮಾಡಲಾಗುತ್ತದೆ. ಇದನ್ನು ಸಿ ಅಕ್ಷರದಿಂದ ಗುರುತಿಸಲಾಗುತ್ತದೆ. ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಕಂಡುಬರುವ ಪ್ರೋಟಾನ್ಗಳಂತಹ ಕಣಗಳಲ್ಲಿ ತುಂಬಾ ಕಿರಿದಾದ ಕೂಡು ಹುರುಪು ಇರುತ್ತದೆ. ಅದು ಎಷ್ಟೆಂದರೆ 10^-19 ಕೂಲಂ. ಹತ್ತೆಣಿಕೆಯ ಚುಕ್ಕೆ ಆದ ಮೇಲೆ 18 ಸೊನ್ನೆಗಳ ಬಳಿಕ 1. ಇದು ಎಷ್ಟು ಚಿಕ್ಕ ಅಳತೆಯ ಹುರುಪು ಎಂದು ತಿಳಿಯಿತಲ್ಲವೇ? ನಾವು ಬಹಳಷ್ಟು ಕಣಗಳನ್ನು ತೆಗೆದುಕೊಂಡಾಗ ಮಾತ್ರ ಅವುಗಳ ಒಟ್ಟು ಹುರುಪು ಗಮನಿಸತಕ್ಕದಾಗಿರುತ್ತದೆ. ಹಾಗಾಗಿ ನಾವು ಬಹಳಷ್ಟು ಹುರುಪಿನ ಕಣಗಳನ್ನು ತೆಗೆದುಕೊಳ್ಳೋಣ. ಬೇರೆ ಬೇರೆ ಹುರುಪಿನ ಕಣಗಳು ಒಂದಕ್ಕೊಂದು ಜೊತೆಯಾಗದೇ ಇರದಂತೆ ನೋಡಿಕೊಳ್ಳಲು ನಾವು ಕೂಡು ಹುರುಪಿನ ಕಣಗಳನ್ನು ಒಂದು ಡಬ್ಬಿಯಲ್ಲಿ ಮತ್ತು ಕಳೆ ಹುರುಪಿನ ಕಣಗಳನ್ನು ಇನ್ನೊಂದು ಡಬ್ಬಿಯಲ್ಲಿ ಹಾಕೋಣ. ಒಂದೊಂದು ಕಣದ ಹುರುಪನ್ನು ಅಂದರೆ ಇಂಗ್ಲಿಷ್ನ ಚಿಕ್ಕ ಕ್ಯೂಗಳನ್ನು ಕೂಡಿಸಿದಾಗ ಒಟ್ಟು ಹುರುಪು ಸಿಗುತ್ತದೆ. ಇದನ್ನು ಇಂಗ್ಲಿಷ್ನ ದೊಡ್ಡ ಕ್ಯೂ ಅಕ್ಷರದಿಂದ ಗುರುತಿಸೋಣ. ವಿರುದ್ಧ ಹುರುಪನ್ನು ಹೊಂದಿರುವ ಡಬ್ಬಿಗಳು ಒಂದನ್ನೊಂದು ಸೆಳೆದು ಹತ್ತಿರವಾಗುತ್ತವೆ. ಈ ಡಬ್ಬಿಗಳು ಎರಡು ದೊಡ್ಡ ಹುರುಪುಗಳಿದ್ದಂತೆ. ಈ ಡಬ್ಬಿಗಳು ಒಂದರ ಮೇಲೊಂದು ವಿದ್ಯುತ್ ಬಲವನ್ನು ಹೇರುತ್ತವೆ ಎಂದು ಹೇಳಬಹುದು. ನಾವೀಗ ಒಂದು ಪ್ರಯೋಗ ಮಾಡಿ ನೋಡೋಣ. ಎರಡೂ ಡಬ್ಬಿಗಳು ಒಂದನ್ನೊಂದು ಸೆಳೆದು ಹತ್ತಿರವಾಗದಂತೆ ಅವನ್ನು ಕಟ್ಟಿ ಹಾಕೋಣ. ಹೀಗೆ ಮಾಡುವುದರಿಂದ ವಿರುದ್ಧ ಹುರುಪುಗಳು ಒಂದನ್ನೊಂದು ಸೇರದೆ ಬೇರೆಯಾಗಿಯೇ ಉಳಿಯುತ್ತವೆ. ಕಳೆ ಹುರುಪಿನ ಕಣಗಳು ತುಂಬಿರುವ ಡಬ್ಬಿಯನ್ನು ಕಳೆಗುರುತಿನ ತುದಿ ಎಂದು ಮತ್ತು ಕೂಡು ಹುರುಪಿನ ಕಣಗಳು ತುಂಬಿರುವ ಡಬ್ಬಿಯನ್ನು ಕೂಡು ಗುರುತಿನ ತುದಿ ಎಂದು ಕರೆಯೋಣ. ಎರಡೂ ತುದಿಗಳಲ್ಲಿರುವ ಹುರುಪುಗಳು ಒಂದನ್ನೊಂದು ಸೆಳೆಯುತ್ತವೆ. ಅವು ಹತ್ತಿರವಾಗಲು ಬಯಸುತ್ತವೆ, ಆದರೆ ನಾವು ಅವನ್ನು ಕಟ್ಟಿ ಹಾಕಿರುವುದರಿಂದ ಅವು ದೂರ ಉಳಿಯುತ್ತವೆ. ಕೂಡುಗುರುತು ಮತ್ತು ಕಳೆಗುರುತಿನ ತುದಿಗಳು ಬೇರೆಯಾಗಿರುವುದರಿಂದ ಅವುಗಳ ನಡುವೆ ಸೆಳೆತದ ಬಲ ಉಂಟಾಗುತ್ತದೆ. ಇದೇ ವೋಲ್ಟೇಜ್. ಈ ವೋಲ್ಟೇಜ್ ಅನ್ನು ಇಂಗ್ಲಿಷ್ನ ದೊಡ್ಡ ಯು ಅಕ್ಷರದಿಂದ ಗುರುತಿಸಲಾಗುತ್ತದೆ. ಚಿಕ್ಕ ಅಳತೆಯ ಕೂಡು ಮತ್ತು ಕಳೆ ಹುರುಪುಗಳನ್ನು ಬೇರ್ಪಡಿಸಿದಾಗ ಅವುಗಳ ನಡುವೆ ಉಂಟಾಗುವ ವೋಲ್ಟೇಜ್ ಕೂಡ ಕಡಿಮೆ ಇರುತ್ತದೆ. ಇಲ್ಲಿ ಡಬ್ಬಿಗಳಲ್ಲಿರುವ ಒಟ್ಟು ಹುರುಪು ಕ್ಯೂ ಚಿಕ್ಕದಾಗಿರುತ್ತದೆ. ಹಾಗೆಯೇ ದೊಡ್ಡ ಅಳತೆಯ ಕೂಡು ಮತ್ತು ಕಳೆ ಹುರುಪುಗಳನ್ನು ಬೇರ್ಪಡಿಸಿದಾಗ ಅವುಗಳ ನಡುವೆ ಉಂಟಾಗುವ ವೋಲ್ಟೇಜ್ ಕೂಡ ಹೆಚ್ಚಾಗಿರುತ್ತದೆ. ಆಗ ಡಬ್ಬಿಗಳಲ್ಲಿರುವ ಒಟ್ಟು ಹುರುಪು ಕ್ಯೂ ದೊಡ್ಡದಾಗಿರುತ್ತದೆ. ಕೂಡು ಹುರುಪು ಮತ್ತು ಕಳೆ ಹುರುಪುಗಳನ್ನು ಬೇರ್ಪಡಿಸಿದಾಗ ಮಾತ್ರ ವೋಲ್ಟೇಜ್ ಉಂಟಾಗುತ್ತದೆ. ಈಗ ನಮ್ಮ ಬಳಿ ಬೇರ್ಪಡಿಸಿದ ಎರಡು ಹುರುಪುಗೊಂಡ ಡಬ್ಬಿಗಳಿವೆ. ವೋಲ್ಟೇಜ್ ಯಾವಾಗಲೂ ಎರಡು ಬೇರೆ ಬೇರೆ ತುದಿಗಳನ್ನು ಸೂಚಿಸುತ್ತದೆ. ಹಾಗಾಗಿ ವೋಲ್ಟೇಜ್ ಎಂದರೆ ಯಾವ ಎರಡು ತುದಿಗಳ ನಡುವೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬೇಕು. ಹಾಗಾಗಿ ನೀವು ವೋಲ್ಟೇಜ್ ಬಗ್ಗೆ ಓದುವಾಗ ಇಲ್ಲವೇ ಕೇಳುವಾಗ ಎಲ್ಲೋ ಒಂದು ಕಡೆ ಕೂಡು ಮತ್ತು ಕಳೆ ಹುರುಪುಗಳನ್ನು ಬೇರ್ಪಡಿಸಲಾಗಿದೆ ಮತ್ತು ಅವನ್ನು ಹರಿಯಲು ಬಿಟ್ಟು ವಿದ್ಯುತ್ ಹುಟ್ಟುಹಾಕುವ ಸಾಧ್ಯತೆ ಇದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಅದರ ಬಗ್ಗೆ ಆಮೇಲೆ ಮಾತನಾಡೋಣ. ಹುರುಪುಗಳನ್ನು ಬೇರ್ಪಡಿಸಿದಾಗ ವೋಲ್ಟೇಜ್ ಉಂಟಾಗುತ್ತದೆ ಎಂಬುದನ್ನಷ್ಟೇ ನೀವು ಇಲ್ಲಿಯವರೆಗೆ ತಿಳಿದುಕೊಂಡದ್ದು. ಈಗ ಭೌತಿಕವಾಗಿ ವೋಲ್ಟೇಜ್ ಎಂದರೇನು ಎಂದು ತಿಳಿಯೋಣ. ಇದರಿಂದ 5 ವೋಲ್ಟ್ ಎಂಬ ಅಂಕಿ ಏನನ್ನು ಹೇಳುತ್ತದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಇದಕ್ಕಾಗಿ ಕ್ಯೂ ಹುರುಪು ಹೊಂದಿರುವ ಒಂದು ಚಿಕ್ಕ ಕೂಡು ಹುರುಪಿನ ಕಣವನ್ನು ತೆಗೆದುಕೊಳ್ಳೋಣ. ಇದನ್ನು ಒರೆಹಚ್ಚುವ ಹುರುಪು ಅಂದರೆ ಟೆಸ್ಟ್ ಚಾರ್ಜ್ ಎಂದು ಕರೆಯೋಣ. ಈ ಚಿಕ್ಕ ಹುರುಪನ್ನು ತೆಗೆದುಕೊಂಡು ಹುರುಪುಗಳ ನಡುವೆ ಬೇರ್ಪಡಿಕೆ ಎಷ್ಟು ದೊಡ್ಡದಾಗಿರುತ್ತದೆ ಮತ್ತು ಅದರಿಂದಾಗಿ ತುದಿಗಳ ನಡುವೆ ವೋಲ್ಟೇಜ್ ಎಷ್ಟು ದೊಡ್ಡದಾಗಿರುತ್ತದೆ ಎಂದು ನಾವು ನೋಡಬಹುದು. ಈ ಒರೆಹಚ್ಚುವ ಹುರುಪನ್ನು ನೇರವಾಗಿ ಕೂಡು ಗುರುತಿನ ತುದಿಗೆ ಹಾಕೋಣ. ಆಗ ಅದು ಕಳೆ ಗುರುತಿನ ತುದಿಯ ಸೆಳೆತಕ್ಕೆ ಒಳಗಾಗುತ್ತದೆ. ಹಾಗಾಗಿ ಅದರ ಮೇಲೆ ವಿದ್ಯುತ್ ಬಲ ಹೇರಲ್ಪಡುತ್ತದೆ.
ಈ ಬಲದಿಂದಾಗಿ ಹುರುಪು ವೇಗವಾಗಿ ಮುಂದೆ ಸಾಗುತ್ತದೆ. ಅದು ಕಳೆಗುರುತಿನ ತುದಿಯನ್ನು ತಲುಪುವ ಮುನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಅದು ವೇಗ ಪಡೆದುಕೊಂಡ ಮೇಲೆ ಚಲನೆಯ ಶಕ್ತಿ ಅಂದರೆ ಕೈನೆಟಿಕ್ ಎನರ್ಜಿಯನ್ನು ಕೂಡ ಅದು ಹೊಂದಿದೆ ಎಂದರ್ಥ. ಹಾಗಾಗಿ ಕೂಡುಗುರುತಿನ ತುದಿಯಿಂದ ಕಳೆಗುರುತಿನ ತುದಿಯವರೆಗೆ ಸಾಗುವ ಮೂಲಕ ಈ ಹುರುಪು ಶಕ್ತಿಯನ್ನು ಪಡೆದುಕೊಂಡಿದೆ ಎಂದಾಯಿತು. ಹೀಗೆ ಗಳಿಸಿದ ಶಕ್ತಿಯನ್ನು ಡಬ್ಲ್ಯೂ ಎಂದು ಕರೆಯೋಣ. ಶಕ್ತಿಯನ್ನು ಜೂಲ್ಗಳಲ್ಲಿ ಅಳೆಯಲಾಗುತ್ತದೆ. ಅದನ್ನು ಜೆ ಎಂಬ ಅಕ್ಷರದಿಂದ ಗುರುತಿಸಲಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹುರುಪುಗಳ ಬೇರ್ಪಡಿಕೆಯಿಂದಾಗಿ ಹುರುಪುಗೊಂಡ ಕಣಗಳು ಕೂಡು ಮತ್ತು ಕಳೆಗುರುತಿನ ತುದಿಗಳ ನಡುವೆ ಸಾಗಿದಾಗ ಶಕ್ತಿಯನ್ನು ಗಳಿಸುತ್ತವೆ. ಹೀಗೆ ಗಳಿಸಿದ ಶಕ್ತಿ ಡಬ್ಲ್ಯೂ ಅನ್ನು ಒರೆಹಚ್ಚುವ ಹುರುಪಿನ ಹುರುಪು ಕ್ಯೂನಿಂದ ಭಾಗಿಸಿದರೆ ಪ್ರತಿ ಹುರುಪಿಗೆ ಗಳಿಕೆಯಾದ ಶಕ್ತಿ ಡಬ್ಲ್ಯೂ ಬೈ ಕ್ಯೂ ಎಂಬ ಅಳತೆ ಸಿಗುತ್ತದೆ. ಡಬ್ಲ್ಯೂ ಬೈ ಕ್ಯೂ ಅನ್ನು ವೋಲ್ಟೇಜ್ ಯು ಎನ್ನುತ್ತೇವೆ. ಅಂದರೆ ಒಂದು ಹುರುಪಿನ ಕಣ ಕೂಡುಗುರುತಿನ ತುದಿಯಿಂದ ಕಳೆಗುರುತಿನ ತುದಿಯವರೆಗೆ ಸಾಗಿದರೆ ಎಷ್ಟು ಶಕ್ತಿ ಡಬ್ಲ್ಯೂ ಅನ್ನು ಗಳಿಸುತ್ತದೆ ಎಂಬ ಅಳತೆಯೇ ವೋಲ್ಟೇಜ್ ಯು. ಈಗ ಒಂದು ಉದಾಹರಣೆ. ಒಂದು ಕೂಲಂ ಹುರುಪು ಹೊಂದಿರುವ ಒರೆ ಹಚ್ಚುವ ಹುರುಪು ಕೂಡುಗುರುತಿನ ತುದಿಯಿಂದ ಕಳೆಗುರುತಿನ ತುದಿಯವರೆಗೆ ಸಾಗಿ 10J ಅಂದರೆ 10 ಜೂಲ್ನಷ್ಟು ಶಕ್ತಿಯನ್ನು ಗಳಿಸುತ್ತದೆ ಎಂದುಕೊಳ್ಳೋಣ. ಹಾಗಾದರೆ ಇಲ್ಲಿ ಉಂಟಾದ ವೋಲ್ಟೇಜ್ ಯು ಪ್ರತಿ ಕೂಲಂಗೆ 10 ಜೂಲ್. ಇಲ್ಲಿ ಪ್ರತಿ ಕೂಲಂಗೆ ಇಂತೆಷ್ಟು ಜೂಲ್ ಎಂಬ ಅಳತೆಯನ್ನು ವಿ ಅಕ್ಷರದಿಂದ ಗುರುತಿಸಿ ಅದನ್ನೇ ನಾವು ವೋಲ್ಟ್ ಎಂದು ಕರೆಯುತ್ತೇವೆ. ಅಂದರೆ ಈ ಉದಾಹರಣೆಯಲ್ಲಿ ಕೂಡು ಮತ್ತು ಕಳೆ ತುದಿಗಳ ನಡುವೆ 10 ವೋಲ್ಟ್ನಷ್ಟು ವೋಲ್ಟೇಜ್ ಇದೆ ಎಂದಾಯಿತು. ಎರಡೂ ತುದಿಗಳನ್ನು ಬಿಡುವುಕ ಅಂದರೆ ಕಂಡಕ್ಟರ್ನಿಂದ ಜೋಡಿಸಿದಾಗ ಕೂಡು ಹುರುಪುಗಳು ಕಳೆ ಗುರುತಿನ ತುದಿಗೆ ಸಾಗಬಹುದು. ಇಲ್ಲಿ ಕಳೆ ಹುರುಪುಗಳು ತಮ್ಮ ಡಬ್ಬಿಯಲ್ಲಿ ಗಟ್ಟಿಯಾಗಿ ಕೂತಿವೆ ಹಾಗೂ ಅವಕ್ಕೆ ಕದಲಲು ಆಗುವುದಿಲ್ಲ ಎಂದುಕೊಳ್ಳೋಣ. ಇಲ್ಲದಿದ್ದರೆ ಆ ಕಳೆ ಹುರುಪುಗಳು ಕೂಡ ಬಿಡುವುಕದ ಮೂಲಕ ಕೂಡು ಗುರುತಿನ ತುದಿಯವರೆಗೆ ಸಾಗಬಲ್ಲವು. ಹಾಗೇನಾದರೂ ಆದರೆ ತೊಂದರೆಯೇನೂ ಇಲ್ಲ. ಆದರೆ ನಮ್ಮ ಪ್ರಯೋಗ ಸುಮ್ಮನೆ ಗೋಜಲಾಗುತ್ತದೆ. ಆದ್ದರಿಂದ ನಾವು ಕೂಡು ಹುರುಪುಗಳ ವಿದ್ಯುತ್ ಅನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಎರಡೂ ಡಬ್ಬಿಗಳ ನಡುವೆ ಪ್ರತಿ ಸೆಕೆಂಡ್ಗೆ ಹರಿಯುವ ಹುರುಪುಗಳ ಅಳತೆಯನ್ನು ಕರೆಂಟ್ ಐ ಎಂದು ಕರೆಯುತ್ತೇವೆ. ಹುರುಪುಗಳ ಬೇರ್ಪಡಿಕೆಯಾದರೆ ಮಾತ್ರ ಎರಡೂ ತುದಿಗಳನ್ನು ಜೋಡಿಸಿರುವ ಬಿಡುವುಕದ ಮೂಲಕ ಹುರುಪುಗಳು ಸಾಗುತ್ತವೆ ಎಂಬುದು ಈಗಾಗಲೇ ನಮಗೆ ತಿಳಿದಿದೆ. ಹುರುಪುಗಳ ಬೇರ್ಪಡಿಕೆಯಾಗದೆ ಅವು ಒಟ್ಟಿಗೆ ಇದ್ದರೆ ವೋಲ್ಟೇಜ್ ಆಗಲಿ ಇಲ್ಲವೇ ಕರೆಂಟ್ ಆಗಲಿ ಉಂಟಾಗುವುದಿಲ್ಲ. ಈ ಕರೆಂಟ್ ಬಳಸಿ ನಾವು ಒಂದು ದೀಪ ಬೆಳಗುವಂತೆ ಮಾಡಬಹುದು. ಹುರುಪುಗಳು ಸಾಗುತ್ತಾ ಹೋದಂತೆ ಡಬ್ಬಿಯಲ್ಲಿರುವ ಕೂಡು ಹುರುಪುಗಳ ಎಣಿಕೆ ಕಡಿಮೆಯಾಗುತ್ತದೆ. ಹುರುಪುಗಳ ಬೇರ್ಪಡಿಕೆ ಕಡಿಮೆಯಾಗುತ್ತಾ ಕರೆಂಟ್ನ ಅಳತೆ ಕೂಡ ಕಡಿಮೆಯಾಗುತ್ತದೆ. ದೀಪದ ಬೆಳಕು ಮಂಕಾಗುತ್ತಾ ಹೋಗುತ್ತದೆ. ಬೇರ್ಪಡಿಸಿದ ಹುರುಪುಗಳು ಕಡಿಮೆಯಾಗುತ್ತಿದ್ದಂತೆ ವೋಲ್ಟೇಜ್ ಕೂಡ ಕಡಿಮೆಯಾಗುತ್ತದೆ. ಕೊನೆಗೆ ಡಬ್ಬಿಯಲ್ಲಿ ಕೂಡು ಹುರುಪುಗಳೇ ಇಲ್ಲವಾಗುತ್ತವೆ. ಆಗ ವೋಲ್ಟೇಜ್ ಕೂಡ ಇಲ್ಲವಾಗುತ್ತದೆ. ಕರೆಂಟ್ ಹರಿಯುವುದು ನಿಲ್ಲುತ್ತದೆ. ದೀಪದ ಬೆಳಕು ಆರಿಹೋಗುತ್ತದೆ. ಈಗ ಹುರುಪುಗಳು ಬೇರೆ ಬೇರೆಯಾಗಿರದೆ ಎಲ್ಲವೂ ಒಂದೇ ಡಬ್ಬಿಯಲ್ಲಿ ಸೇರಿಕೊಂಡಿವೆ. ಎದುರು ಬದುರಾದ ಕೂಡು ಮತ್ತು ಕಳೆ ಹುರುಪುಗಳು ಒಂದರ ಪರಿಣಾಮವನ್ನು ಇನ್ನೊಂದು ತಡೆದಂತಾಗಿದೆ. ಈಗ ಡಬ್ಬಿಯಲ್ಲಿರುವ ಒಟ್ಟು ಹುರುಪು 0 ಆಗಿದೆ. ಹಾಗಾದರೆ ದೀಪವು ಯಾವಾಗಲೂ ಬೆಳಗುವಂತೆ ಮಾಡುವುದು ಹೇಗೆ? ಅದಕ್ಕಾಗಿ ಡಬ್ಬಿಯಲ್ಲಿರುವ ಹುರುಪುಗಳ ಎಣಿಕೆ ಮಾರ್ಪಡದಂತೆ ನೋಡಿಕೊಳ್ಳಬೇಕು. ಆಗ ವೋಲ್ಟೇಜ್ ಮತ್ತು ಕರೆಂಟ್ ಕೂಡ ಮಾರ್ಪಡದೆ ದೀಪವು ಯಾವಾಗಲೂ ಒಂದೇ ಹೊಳಪಿನಿಂದ ಉರಿಯುತ್ತಾ ಇರುತ್ತದೆ. ಯಾವುದೇ ಬಗೆಯಲ್ಲಾದರೂ ನಾವು ಡಬ್ಬಿಗಳಿಗೆ ಹುರುಪುಗಳನ್ನು ಪೂರೈಸಿದರೆ ಒಂದು ವೋಲ್ಟೇಜ್ನ ಮೂಲವನ್ನು ಉಂಟು ಮಾಡಿದಂತಾಗುತ್ತದೆ. ಇದರಿಂದ ಉಂಟಾಗುವ ಕರೆಂಟ್ ಎಂದೂ ಮುಗಿಯದೆ ದೀಪ ಒಂದೇ ಹೊಳಪಿನಿಂದ ಬೆಳಗುತ್ತಾ ಇರುತ್ತದೆ. ಅಂತಹ ಒಂದು ವೋಲ್ಟೇಜ್ನ ಮೂಲ ನಿಮ್ಮ ಕೋಣೆಯಲ್ಲಿ ಕೂಡ ಇದೆ. ಅದನ್ನು ಸಾಕೆಟ್ ಎನ್ನುತ್ತಾರೆ. ಸಾಕೆಟ್ನ ಎರಡು ತೂತುಗಳನ್ನು ಎರಡು ತುದಿಗಳು ಎನ್ನಬಹುದು. ಒಂದು ಪ್ಲಗ್ ಮೂಲಕ ಅವನ್ನು ಜೋಡಿಸಿದರೆ ನಿಮಗೆ ಯಾವುದೇ ತಡೆಯಿಲ್ಲದೆ 230 ವೋಲ್ಟ್ನಷ್ಟು ವೋಲ್ಟೇಜ್ ದೊರೆಯುತ್ತದೆ. ಈ ವೋಲ್ಟೇಜ್ ಬಳಸಿ ನೀವು ದೀಪ ಬೆಳಗಿಸಬಹುದು, ಇಲ್ಲವೇ ನಿಮ್ಮ ಸ್ಮಾರ್ಟ್ಫೋನ್ ಅನ್ನು ಚಾರ್ಜ್ ಮಾಡಬಹುದು. ಈ 230 ವೋಲ್ಟ್ನಷ್ಟು ವೋಲ್ಟೇಜ್ ಅನ್ನು ಎಲ್ಲೋ ಒಂದು ಕಡೆ ಇರುವ ವಿದ್ಯುತ್ ಉತ್ಪಾದನೆ ನೆಲೆ ಪೂರೈಸುತ್ತದೆ.
ವೋಲ್ಟೇಜ್ನಿಂದ ಅಪಾಯವಿದೆಯೇ ಎಂದು ನೀವು ಕೇಳಬಹುದು. ಅದು 10 ವೋಲ್ಟ್ ಇರಲಿ ಇಲ್ಲವೇ 10,000 ವೋಲ್ಟ್ ಇರಲಿ, ಬರೀ ವೋಲ್ಟೇಜ್ ಒಂದರಿಂದ ಅಪಾಯವಿಲ್ಲ. ಎಲ್ಲಿಯವರೆಗೆ ಹುರುಪುಗಳು ಬೇರೆ ಬೇರೆಯಾಗಿರುತ್ತವೆಯೋ ವಿಶೇಷವಾದದ್ದೇನೂ ನಡೆಯುವುದಿಲ್ಲ. ಕೂಡು ಹುರುಪುಗಳು ಒಂದು ಡಬ್ಬಿಯಲ್ಲಿ ಮತ್ತು ಕಳೆ ಹುರುಪುಗಳು ಇನ್ನೊಂದು ಡಬ್ಬಿಯಲ್ಲಿ ಸುಮ್ಮನೆ ಇರುತ್ತವೆ. ಇದರಿಂದ ಅಪಾಯವೇನೂ ಇಲ್ಲ. ಆದರೆ ಈ ಎರಡು ತುದಿಗಳ ನಡುವಿನ ವೋಲ್ಟೇಜ್ 0 ಎಂಬುದನ್ನು ಗಮನಿಸಬೇಕು. ಎರಡೂ ತುದಿಗಳನ್ನು ಬಿಡುವುಕದ ಮೂಲಕ ಜೋಡಿಸಿದಾಗ ಮಾತ್ರ ಕರೆಂಟ್ ಹರಿಯುತ್ತದೆ. ಈ ಕರೆಂಟ್ನಿಂದ ಅಪಾಯವಾಗಬಹುದು. ವೋಲ್ಟೇಜ್ ಯು ಹೆಚ್ಚಾದಂತೆ ಎರಡು ತುದಿಗಳ ನಡುವೆ ಕರೆಂಟ್ ಚೆನ್ನಾಗಿ ಹರಿಯುತ್ತದೆ. ಅದರಲ್ಲೂ ನಿಮ್ಮ ಮೈಯ ಮೂಲಕ ಕರೆಂಟ್ ಹರಿದಾಗ ತುಂಬಾ ಅಪಾಯಕಾರಿಯಾಗುತ್ತದೆ. ಇಂತಹ ಅರಿಮೆಯ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.